ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 25. ನೀವೇನಾರ ಮುಂಚಿನ 24 ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟು ಆ 24 ವಿಡಿಯೋ ನೋಡ್ಬಿಟ್ಟು ಭಾಗ 25 ನೋಡಿ. ನೀವು ಸ್ಟೋರಿ ಅಂತ ಅರ್ಥ ಆಗುತ್ತೆ, ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ಅಯ್ಯೋ ಎದಳು ಮ್ಯಾಕೆ, ಹಂಗಲ್ಲ ಕಾಲಿಗೆ ಬೀಳ್ಬಾರ್ದು. ಇದ ಇರ್ಲಿ ಬಿಡವ, ಪರವಾಗಿಲ್ಲ. ನೀ ಮೊದಲು ನಂಗೆ ಜಗಳಾಡೋದ್ ಬಿಟ್ಟು ಅವ್ರ ಕೈ ಹೊಡೆದಾಡೋದೆಲ್ಲ ಬಿಟ್ಬಿಟ್ಟು ಒಳ್ಳೆಳ್ಳಾಗ ಬದ್ಲಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನಾ ಬಿಡ್ಸಿದ್ಕೂ ಸಾರ್ಥಕ ಆಗುತ್ತೆ. ಸರಿದಾ, ಇನ್ನೊಂದ್ಸಲ ಯಾರ ಜೊತೆ ದೊಡ್ಡ ಜೊತೆಲಾಗ್ಲಿ, ಆ ಗೌರಿ ಜೊತೆಲಾಗ್ಲಿ, ಯಾರ ಜೊತೆ ಜಗಳಾಡ್ಕೋಬಾರ್ದು. ಒಳ್ಳೆಳ್ಳಾಗಬೇಕು, ನೀನು ಬದ್ಲಾಗಬೇಕು. ಇವತ್ತಿನ ನೀವು ಹೊಸ ಜೀವನ ಶುರು ಮಾಡ್ಬೇಕು. ಅರ್ಥ ಆಯ್ತಾ? ಅವಲ್ ನನಗೆ ಸಮಾಧಾನ ಆಗೋದು. ಶುರು ಮಾಡ್ತೀನಿ ಕಣ್ಣಣ್ಣ, ಇವತ್ತಿಂದ ಹೊಸ ಪ್ಲಾನ್, ಹೊಸ ಜೀವನ ಶುರು ಮಾಡ್ತೀನಿ. ಸರಿ ಕಣವ, ನಾಳೆಯಿಂದ ದಿನ ಮಿಸ್ ಮಾಡ್ದಂಗ್ಬಿಟ್ಟು ಸ್ಟೇಷನ್ಗೆ ಸೈನ್ ಹಾಕ್ ಬಂದ್ಬಿಡು. ಎಲ್ಲೂ ಹೋಗಬೇಡ. ಇಲ್ಲ ಕಣ, ಎಲ್ಲೂ ಹಾಳಾಗ ಹೋಗಲ್ಲ, ಇಲ್ಲೇ ಇರ್ತೀನಿ. ಸರಿ ಕಣವ, ನೀ ಮನೆ ಹತ್ರ ಹೋಗು, ನಾನು ರಂಗಣ್ಣ ಸ್ವಲ್ಪ ಇಲ್ಲೇ ಹೊರಗಡೆ ಹೋಗಿ ಬತ್ತೀವಿ. ಸರಿ ಕಣ್ಣ, ಆಯ್ತು. ನೋ ರಂಗ, ನನಗಂತೂ ನಿನ್ ಹೆಂಡತಿ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ಕಣೆ. ನಿನ್ ಹೆಂಡತಿ ಬಹಳ ಬದಲಾಗ್ಬಿಟ್ಟವಳೆ. ಜೈಲಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಬಿರ್ತಾರೆ, ಚೆನ್ನಾಗಿ ಬೆಂಡೆ ಬ್ರೇಕ್ ಹಾಕಿರ್ತಾರೆ ನೋಡು, ತುಂಬ ಬದಲಾಗ್ಬಿಟ್ಟವಳೆ ಕಣೆ. ನನಗಂತೂ ನಿನ್ ಹೆಂಡತಿ ನೋಡಿ ಬಹಳ ಖುಷಿ ಆಯ್ತು. ಹಿಂಗೆ ಇದ್ರು ಸಾಕಣಪ್ಪ, ನಿನ್ ಹೆಂಡತಿ ನಾನು ಬೇರೆ ಕೊಡ್ಸಿದ್ಕೂ ಸಾಧಕಾಗುತ್ತೆ. ಅಯ್ಯೋ ಬದಲಾಗಿದ್ದಾಳೆ ಅಂತ ಬರ ಕೇಳ್ತೀರಾ? ಅವಳು ತುಂಬಾನೇ ಬದಲಾಗಿದ್ದಾಳೆ ಕಾಣ. ನೀವೇನು ಯತ್ನ ಮಾಡಿ ಬರ್ರಿ. ವೇ, ತಿರುಗಾಡ್ಕೊಂಡು ತೋಟಕಾರ ಹೋಗ್ಬರ ಮಾರತ್ತಾಗಿ, ಕಾಯಿ ಪಾಯಿ ಬೀಳ್ತಾ ಇರ್ತವೆ, ಕಾಯಿ ಬೇರೆ ಬಂದವೆ, ಹೋಯ್ ಬರಂಬ. ಸರಿ ನೋಡ್ರಿ, ಮಂತ ಕುತ್ಕೊಂಡು ಇನ್ನೇ ಕಡಿಯಕ್ ಕೇವಾಯ್ತಿಲ್ಲ, ಹೋಯ್ ಬರಂಬ. ಇದ್ಯಾಕ್ರಿ, ಏನಾತ್ರಿ, ಒಳ್ಳೆ ಗರ ಬರ್ದಾರ ಹಿಂಗ್ ನಿಂತ್ಕೊಂಡ್ಬಿಟ್ರಲ್ರಿ ಅಂತ ಬಾಯ್ ತಕೊಂಡು. ಅಲ್ಲಿ ನೋಡಿ, ಅಲ್ಲಿ ಹಿಂದಕ್ಕೆ ತಿರುಗಿ ಯಾರು ಬತ್ತವ್ರೆ? ಯಾರ್ರಿ ಅದು? ಜೈಲಿಂದವ ತಪ್ಪಿಸ್ಕೊಂಡನ ಬಂದ್ಬಿಟ್ಟವಳೆ ಕಳ್ಳೌಡಿ. ಏನೇ ದೊಡ್ರಿ, ಶಾಕ್ ಆಯ್ತಾ? ನೀನ್ ಶಾಕ್ ಆಗ್ಲಿಂತ ತಾನೇ ಜೈಲಿಂದ ಆಚೆ ಬಂದಿರೋದು. ಇದೇನಪ್ಪ ಇದು, ಈ ಕಳ್ಳೌಡ ಅದೇ ಮಚ್ಚಿಕೊಂಡ್ಬಿಟ್ಟು ಒಂದ್ ವರ್ಷ ತಕ್ಕ ಜೈಲ್ ಶಿಕ್ಷೆ ಅಂತ ಹೇಳಿದಲ್ಲ, ಅದ್ ಹೆಂಗ್ ಬಂದ್ಬಿಟ್ಟು ಗಂಡ ಅಂತ ಯತ್ನ ಮಾಡ್ತಿದ್ರಲ್ವಾ? ಲೇ, ಒಂದ್ ತಿಳ್ಕ, ತುಳಿಯಕ್ ಒಬ್ಬ ಇದ್ರೆ ಮೇಲತ್ತಕ್ಕಂತ ಬಿದ್ದೆ ಇರ್ತಾನೆ. ಎಲ್ಲಾರು ಬಹಳ ಖುಷಿ ಆಗ್ಬಿಟ್ಟಿದ್ರಲ್ವಾ? ಹೆಂಗೋ ಈ ಮನೆಯಲ್ಲಿ ಯಾರು ಬೇಲ್ ಕೊಡಲ್ಲ ಈ ಮುಷ್ಟಿಗೆ, ಮತ್ತೆ ಹಾಸ್ಪಿಟಲ್ ಬಿಲ್ 1,32,000 ಕಟ್ಟಕಾಲ ಇವತ್ತಿಗೆ. ಹೆಂಗು ಹೆಂಗೆ ಆದ್ರೂ 2 ವರ್ಷ ತಕ್ಕ ಜೈಲ ಕೊಡಿಸ್ತಾರೆ, ಚೆನ್ನಾಗ್ ಹಾಕಿ ತೌಡರಿತ ಅಂತ ಬಹಳ ಖುಷಿ ಆಗ್ಬಿಟ್ಟಿದ್ರಲ್ವಾ? ಆ ನೋಡ್ದನೆ, 2 ತಿಂಗಳು ಹೆಂಗ್ ಆಚೆ ಬಂದೆ ಅಂತವ. ಏನ್ ನುರ್ಸಕ ಜೈಲಿಗೆ ಹೊಸ ಹೊಸ ಸೀರೆ ಉಡ್ಕೊಂಡ್ ಬರೋದೇ ಕೇಳ್ತೀಯ? ಬಂದಲ್ಲಿ ಗುಸು ಗುಸು ಮಾತಾಡೋದೇ ಕೇಳ್ತೀಯ? ನಾನ್ ನೋಡ್ ನಗೋದೇ ಕೇಳ್ತೀಯ? ಅನ್ನೋಣ ಮಾಡ್ತೀನಿ ಕಣ್ರಿ, ಇನ್ಮೇಲೆ ನೋಡ್ರ ಅಂತೀರಿ, ಮಾಡ್ತೀನಿ. ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತೈತೆ. ಆ ನಾನ್ ನೋಡ್ಬಿಟ್ಟು ನಗ್ತಾ ಇರಲ್ವಾ? ಮಾಡ್ತೀನಿ ಮಾಡ್ತೀನಿ ತಡ್ರಿ. ಆ ನನ್ನ ಜೈಲಲ್ಲಿ 2 ತಿಂಗಳು ಗಂಟವ, ಅಯ್ಯೋ ಅನ್ಸಿದಿರಾ, ನಾನ್ ಎಷ್ಟು ಗೋಳಾಡಿದ್ ಗೊತ್ತಾ ಜೈಲಲ್ಲಿ? ಆ ಸೊಳ್ಳೆಕಾರ ಕಡಿಚೆಂಡು, ಸರಿಯಾಗಿ ಊಟಿಲ್ದಲ್ಲಯ, ಸರಿಯಾಗಿ ನಿದ್ದಿಲ್ದಲ್ಲ, ಎಷ್ಟೋ ಯೋ ನಿನ್ಗೆ ಗೊತ್ತಾ? ಅದ್ನೆಲ್ಲ ಮರೆಯಲ್ಲ, ನೀವ್ ಅನ್ನೆಷ್ಟು ಗೋಳಾಡಿದನು ಅದ್ರ ಡಬ್ಬಲ್ಲ ತ್ರಿಬ್ಬಲಿ ಮುನ್ ಅಯ್ಯೋ ಅನಿಸ್ತೀನಿ, ತ್ರಿಬ್ಬಲಿ ಮುನ್ ಗೋಳಾಡಿಸ್ತೀನಿ. ಆ ಹೆಂಗ್ ನಿಮ್ಮನ್ನ ಗೋಳಾಡಿಸ್ತೀನಿ ಅಂತ ನೋಡ್ತಾರ ಅಂತೀರಿ, ಕಾಯ್ತಾರಿ ಏನ್ ಮಾಡ್ತೀನಿ ಅಂತ ನೋಡ್ತಾರ ಅಂತ. ನೀವು ಆ ಪೊಲೀಸ್ನವ್ರ ಕೇಳಿ, ಎಷ್ಟು ಲಾಟೆ ಇರ್ತೀನಿ ನಿಮ್ಗೆ ಗೊತ್ತಾಯ್ತಾ? ಎಷ್ಟು ಹೊಡ್ತಿದೀನಿ ನಿಮ್ಗೆ ಗೊತ್ತಾಯ್ತಾ? ಹಾ ಅದೆಲ್ಲ ಮಾಡ್ತಿಲ್ಲ ಕಣೆ, ಒಲೆ ತಿಂದು ರಾತ್ರೆಲ್ಲ ಗೋಳಾಡಿದೀನಿ, ಅಯ್ಯೋ ಅಂದಿದೀನಿ. ಆ ಮಾಡ್ತೀನಿ ಕಣ್ರಿ, ನಿಮ್ಮನ್ನು ಗೋಳಾಡಿಸ್ಬಿಟ್ಟು ನಾನು ಅದ್ ನೋಡಿ ಖುಷಿ ಪಡ್ತೀನಿ. ನಿಮ್ಮಿಬ್ರಿಗೆ ಅಲ್ಲ ಕಣೆ, ಎಲ್ಲಾರ್ಗು ಐತೆ. ಆ ಕಿತ್ತೋದ್ರ ಗೌರಿಗೂ ಐತೆ, ಮತ್ತ ದೊಡ್ಡ ಅಂತಂದ್ರೆ ಆರ್ಮಗ ಅವನ್ಗೂ ಐತೆ ಕಣೆ. ಫಸ್ಟ್ ಅವನ್ನೇ ಗೋಳಾಡ್ಸೋದು. ಮಾಡ್ತೀನಿ ಮಾಡ್ತೀನಿ. ಇಲ್ಲಿ ಯಾವಾಗ ತಕೊಂಡ್ ಬಗಳ್ತಾ ಇದೀಯ? ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತವ. ನನ್ಗೇನು ಹೇಳ್ತಾ ಇದೆ ಇಲ್ಲಿ, ಅದೇ ಮಾಡ್ಕೊಂತ ಮಡಕೆ ಹೋಗು. ಓ ಅಕ್ಕಿನ್ನು ಬುದ್ಧಿ ಬಂದಿಲ್ಲ ಅಂತ ಕಾಣುತ್ತೆ. ನಾವೇನೋ ಬದ್ಲಾಗೇಳೆ, ಚೆನ್ನಾಗ್ ಪೊಲೀಸ್ನವ್ರು ಇಕ್ಕಿರ್ತಾರಲ್ಲ, ಇನ್ ಮುಂದಾರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಸರಿ ಆಗ್ತಲ್ಲ ಅಂತ ನಾವ್ ಅನ್ಕೊಂಡ್ರೆ, ನಿನ್ ಚಾಳಿ ನೀನ್ ಬಿಟ್ಟಿಲ್ವಾ? ನಿನ್ನ ಬುದ್ಧಿ ನೀನ್ ಬಿಟ್ಟಿಲ್ವಾ? ಮತ್ ಬಂದಿಲ್ಲಿ ನಿಗರಾಡ್ತಾ ಇದೀಯಾ? ಆ ಮತ್ ಪೊಲೀಸ್ನವ್ರಿಗೆ ಕೊಂಪೆ ಕೊಟ್ಬಿಟ್ಟು ಮತ್ ಒದ್ದೊಳಿ ಕಾಕ್ಸ್ಬಿಟ್ರೆ ಅವ ಬುದ್ಧಿ ಕಲಿತೀಯ? ಏನಂದೆ, ಒದ್ದೊಳಿ ಕಾಕ್ಸ್ತೀಯಾ? ನನ್ನೇನ್ ಗುಗ್ಗು ಮಾಡ್ಕೊಂಬಿಟ್ಟಿದೇನೆ ಪದೇ ಪದೇ ಯಾಮಾರಕ್ಕೆ. ಅವಾಗ ಅಂದ್ರೆ ಆ ಕಿತ್ತೋದ್ರ ಗೌರಿ ಕೈ ಮುರ್ಕೊಂಡಿತ್ತು, ಪ್ರೂಫ್ ಇತ್ತು, ಅದಕ್ಕೆ ಜೈಲಿಗೆ ಹೋದೆ. ಈಗ ಯಾಕೋನ ನಾನು ನಿನ್ ಟಚ್ಚೇ ಮಾಡಲ್ಲ, ನಿಮ್ಗೆ ಮುಟ್ಟೋದೇ ಇಲ್ಲ. ನನಗೆ ಗೊತ್ತಾ ನಿಮ್ನ ಹೆಂಗ್ ಆಟ ಆಡಿಸ್ಬೇಕು ಅಂತವ, ಆಟ ಆಡಿಸ್ತೀನಿ ನೋಡ್ರಂತೆ. ಏ ಹೋಗೆ ಹೋಗೆ, ಕಂಡಿದೀನಿ ಅದೇನ್ ಕಿತ್ಕೊಂತಾರ ನೋಡೇ ಬಿಡ್ತೀನಿ.
ನೋಡ್ತೇನ್ರಿ ಅವ್ಳ ಕೊಬ್ಬ. ಜೈಲಾರೋ ಪೊಲೀಸ್ನಾರು ಚೆನ್ನಾಗಿ ಇಕ್ಕಿರ್ತಾರ, ಬೆಂಡಲ್ ಬ್ರೇಕ್ ಹಾಕಿರ್ತಾರೆ, ಏರೋಪ್ಲೇನ್ ಎತ್ತಿರ್ತಾರೆ, ಚೆನ್ನಾಗಿ ಹಾಕೊಂಡ್ ತೋಡೋಡಿರ್ತಾರೆ, ಇವಳ ಬುದ್ಧಿ ಕಲ್ತಿರ್ತಾಳೆ ಅನ್ಕೊಂಡ್ರೆ ನೋಡ್ದ ಅವ್ಳ ಕೊಬ್ಬ ಹೆಂಗ್ ನಿಗಾಡ್ತಾಳೆ ಅಂತವ. ಒಂದಿಷ್ಟು ಕೊಬ್ಬ ಕರಿಗೆಲ್ಲ ನೋಡು, ಇನ್ನು ಜಾಸ್ತಿ ಆಗ್ಯಾಳ, ಇನ್ನುವ ನಮ್ಮಲ್ಲಿ ಅಗಸಾಯ್ಸದ ಅಗಸಾಕ್ಸದ ನಮ್ಮಲ್ಲಿ ಉರ್ಕೊಂಡ್ ಜಾಸ್ತಿ ಮಾಡ್ಕೊಂಡವಳಿ ಅಲ್ಲ ಕಣ್ರಿ. ಅದಂಗ ಇವಳು ಇಷ್ಟ ಜೈಲಿಂದ ಆಚೆ ಬಂದ್ಲು ಅಂತವ, ಒಂದ್ ವರ್ಷ ಅಂತ ತಾನೆ ಹೇಳಿದ್ದು ಜೈಲ್ವಾಸ ಅಂತವ, ಅದಂಗ್ ಬಂದ್ಲು ಅಂತ ಕಾಣದ. ಅದೇ ಕಣೆ, ನನ್ನ ವಾಲಿ ಹೇಳಿ ಬೇನೆ, ಜೈಲಿಂದ ವಾ ಕದ್ದನ ಬಂದ್ಬಿಟ್ಟಾಳೆ, ತಪ್ಪಿಸಣ್ಣನ ಬಂದ್ಬಿಟ್ಟಾಳೆ ಕಳ್ಳೋಡಿ. ಸುಮ್ನೆ ಇರು, ಅದೇನ್ ತಪ್ಪಿಸ ಮಾಡಿ ಬಿಟ್ಬಿಡ್ತಾರೆ ಹಂಗಾರ, ಎಲ್ಲಾ ಕೈದಿಗಳು ಎಲ್ಲಾರು ಅಪರಾಧಿಗಳು ಜೈಲಿಂದ ಕದ್ದುಡ ಬಂದ್ಬಿಟ್ಟು ಎಲ್ಲ ಮಲ್ಲಿರೋರು ಅದೇ ಬಿಟ್ಬಿಡ್ತಾರೆ. ಮೋಸ್ಟ್ಲಿ ಆ ಸವಾರಿ ಪೊಲೀಸ್ ತಾನೆ ಬಿಟ್ ಕಳ್ಸಿರ ಅಂತ ಕಾಣುತ್ತೆ, ಏನ್ ಮಾಡಿಳು ಅಂತ ಕಾಣಣ, ಅದಂಗ್ ಬಿಟ್ ಬಂದು ಅಂತ ಕಾಣಣ, ಅದೇ ಬಿಟ್ ಕಳ್ಸಿಬಿಟ್ರಣ. ಅದೇ ಅಪ್ಪ ನನಗೂ ಗೊತ್ತಾಗ್ತಿಲ್ಲ, ಅಲ್ಲ ಕಣೆ ಹೆಂಗ ಒಂದ್ ವರ್ಷ ಎರಡು ವರ್ಷ ಜೈಲಿಗೆ ಹಾಕಿರೆ ಅವಲಾರು ಬುದ್ಧಿ ಕಲಿತಾಳೆ ಇವಳು, ಬಂದ್ಮೇಲಾರ ಸುಮ್ನಿರ್ತಾಳೆ, ತೆಪ್ಪಗಿರ್ತಾಳೆ, ನಮ್ಮ ಹತ್ರ ಜಗಳಕ್ ಬರಲ್ಲ, ನಿಮ್ದೇಗಾರ ಇರ್ಬೋದು ಅನ್ಕೊಂಡ್ರೆ ಕಿತ್ತೋದಳು. ಇನ್ನು 2 ತಿಂಗಳು ಜೈಲಿಂದ ಬಂದ್ಬಿಟ್ಟು ನೋಡಿದೆ ಹೆಂಗ ಆಡ್ತಾವಳೆ ಅಂತವ, ಇನ್ಮೇಲೆ ಮುಗ್ದೋದ್ ಕತೆ. ಇನ್ನ ದಿನ ಇನ್ ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಇವಳ್ದು ಇದ್ದಿದ್ದೆ. ಇನ್ನ ಅಯ್ಯೋ ಈ ಮನೆಯಲ್ಲಿ ನೋಡಿ ಬದ್ಲಾಗ್ತಾಳ, ಅದೇನ ಹೇಳ್ತಾರಲ್ಲ ನಾಯಿ ಬಾಲೆ ಅವತ್ತು ಡೊಂಕೆ ಅಂತವ, ಹಂಗೆ ಇವಳು 2 ವರ್ಷ ಅಲ್ಲ ಇನ್ನು 10 ವರ್ಷ ಸಿಕ್ಕಿರುವ, ಇವಳು ಚಾಳಿ ಇವಳು ಬಿಡಲ್ಲ, ಇವಳು ಬುದ್ಧಿ ಇವಳು ಬಿಡಲ್ಲ. ಅದಿರ್ಲಿ ಬಾಯಿ ಫಸ್ಟ್ ಗೌರಿ ಮಂತಕ್ ಹೋಗೋಣ, ಆರ್ಮೋಗ ಫೋನ್ ಮಾಡ್ಸಣ, ಅದಂಗ್ ಬಿಟ್ಟು ಕಳ್ಸ್ಬಿಟ್ಟು ನೋಡೋಣ ಬಾಯಿ ಕೇಳೋಣ. ಹ್ಞೂ ಬಾಬಾ, ಗೌರಿ ಮಂತಕ್ ಹೋಗ್ಬಿಟ್ಟು ಆರ್ಮೋಗ ಫೋನ್ ಮಾಡ್ಸಣ, ಅವನವ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾನೆ, ಅವಾಗ ಹೇಳ್ತಾರೆ ಅದಂಗ್ ಬಂದು ಅಂತವ. ಏನಾರ ಕದ್ಗಿದ್ ಬಂದವಳೆ ಅಂದ್ರೆ ನಾವೇ ದರ ದಾರ ನೆಲ್ಕೊಂಡೋಗ್ಬಿಟ್ಟು ಮತ್ತೆ ಜೈಲಿಗೆ ಹಾಕ್ಬಿಡೋಣ. ಗೌರಿ ಗೌರಿ ಅಯ್ಯೋ, ನಿನ್ ಕಿಚಡಿ ಮನೆ ಹಾಳಾಗ ನಾನು ಹೇಳೋ ವಿಚಾರ ಕೇಳ್ಬಿಟ್ರೆ ನೀನೆ ಈಗ ಪಚಡಿ ಆಗ್ಬಿಡ್ತೀಯ. ಪಚಡಿ ಆಗ್ಬಿಡ್ತೀನ, ಏನಾಗಿ ವಿಷಯ? ಅಯ್ಯೋ ಆ ಮನೆಯಾಳಿ ಮೂದೇವಿ ಜೈಲಿಂದ ಆಚೆ ಬಂದ್ಬಿಟ್ಟಾಳೆ ಕಣಿ, ಇವಾಗ ತಾನೆ ಮಂತಕ್ ಬಂದು ಏನು ಹಂಗ ಹಿಂಗ ಆಡ್ತಾಳ ಅವಳು. ಅಯ್ಯೋ ಅವಳು ಸೊಲ್ಲ ಹಡಗ, ಅವಳು ನೆಗ ಬಿದ್ದೋಗ ಬಂದ್ ಏನು ಹಂಗ್ ಮಾಡ್ತೀನಿ ಕಣ್ರಿ, ಹಿಂಗ್ ಮಾಡ್ತೀನಿ ಕಣ್ರಿ, ನಿಮ್ಗೆ ಗಿರ್ಗಟ್ಲಾಡಿಸ್ದಂಗೆ ಹಚ್ಬಿಡ್ತೀನಿ, ನನ್ನ ಜೈಲಿಗೆ ಹಾಕ್ಬಿಟ್ರಲ್ಲ ಮಾಡ್ತೀನಿ ಕಣ್ರಿ, ಹಂಗೆ ಹಿಂಗೆ ಅಂತ ಏನು ಎಗರ ಆಡ್ತಾವಳೆ ಆ ಜೈಲಿಂದ ಆಚೆ ಬಂದ್ಬಿಟ್ಟಾಳೆ ಮಾದೇವಿ. ಇವಾಗ ತಾನೆ ಬಂದು ನಮ್ಮ ಹತ್ರ ಏನ್ ಹಂಗಿಂಗ್ ಆಡ್ಲಿಲ್ಲ ಅವಳು, ನಾವೇನ ಜೈಲಲ್ಲಿ ಇದ್ದು ಚೆನ್ನಾಗಿ ಬೆಂಡಿರ್ತಿರ್ತಾರಲ್ಲ ಕೊಪ್ಪ ಕರಿಗಿರುತ್ತೆ, ಇವಳಾರವ ತೆಪ್ಪಗಿರ್ತಾಳೆ ಅನ್ಕೊಂಡ್ರೆ ಬಂದು ಹಂಗಿಂಗ್ ಆಡ್ತಿಲ್ಲ, ಹಂಗ್ ಮಾಡ್ತೀನಿ ಕಣ್ರೆ, ಹಿಂಗ್ ಮಾಡ್ತೀನಿ ಕಣ್ರೆ, ಮೇಲೆ ಕೆಳಗೆ ಅಂತ ಏನ್ ಎಗರಾಡ್ತಾವಳಿ. ನಿನ್ನ ಗೌರಿನ ಸುಮ್ಮನೆ ಬಿಡಲ್ಲ, ಆರ್ಮೋಗಂತು ಪಟ್ಟು ಸರ್ರೆ ಮಾಡ್ತೀನಿ, ನನ್ನ ಮಗನಿಗೆ ಸರ್ರೆ ಗೋಳಾಡಿಸ್ತೀನಿ ಅಂತ ಏನು ಹಂಗಿಂಗ್ ಆಡ್ತಾಳೆ ಅವಳು. ವಿಚಾರಿಸ್ತಾನೆ ಗೊತ್ತಾಗುತ್ತೆ, ನಾವೇ ಸುಮ್ಮನೆ ನಿಂತ್ಕೊಂಡು ಅದು ಇದು ಅನ್ಕೊಂಡು ಪ್ರಯತ್ನ ಇಲ್ಲ, ಫೋನ್ ಮಾಡೋ ಪೊಲೀಸ್ ಫೋನ್ ಮಾಡಿ ವಿಚಾರ ತಿಳ್ಕೊಂತಾನೆ ಏನಂತವ.